ನಿಪ್ಪಾಣಿಯಲ್ಲಿ ಇತ್ತೀಚೆಗೆ ಕರೋನಾ ಬಗ್ಗೆ ಕರೆದ ಸಭೆಯಲ್ಲಿ ನಿಪ್ಪಾಣಿ ಭಾಗದ ಜನಪ್ರತಿನಿಧಿಗಳು, ಅದರಲ್ಲಿ ತಾಲೂಕಾ ಪಂಚಾಯಿತಿ ಸದಸ್ಯ, ಜಿಲ್ಲಾ ಪಂಚಾಯಿತಿ ಸದಸ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಆಹ್ವಾನಿಸಿದ ನಿಪ್ಪಾಣಿ ತಹಸೀಲ್ದಾರ್ ವಿರುದ್ಧ ಭೋರ್ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜೇಂದ್ರ ಪವಾರ್ ಕಿಡಿಕಾರಿದರು. ಅವರು ತಮ್ಮ ನಿವಾಸದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಗ್ರಾಮೀಣ ಭಾಗದ ಜನರು ಕೊರೋನಾ ಸಂದರ್ಭದಲ್ಲಿ ಅತ್ಯಂತ ತೊಂದರೆಯಲ್ಲಿದ್ದಾರೆ ಹಾಗೂ ಕೊರೋನಾ ಸೋಂಕಿನಿಂದ ಭಯಭೀತರಾಗಿದ್ದಾರೆ. ಅವರಿಗೆ ಧೈರ್ಯ ತುಂಬುವ ಕಾರ್ಯ ಮಾಡಬೇಕಾಗಿದೆ. ಅದಕ್ಕಾಗಿ ಜನಪ್ರತಿನಿಧಿಗಳಿಗೆ ಕೊರೋನಾ ಬಗ್ಗೆ ಅರಿವು ಮೂಡಿಸಲು ಸರ್ವ ಪಕ್ಷಗಳ ಸಭೆ ಕರೆಯುವ ಅಗತ್ಯವಿದ್ದು, ತಹಸೀಲ್ದಾರ್ ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುತ್ತಿಲ್ಲ ಎಂದು ರಾಜೇಂದ್ರ ಪವಾರ್ ಆಪಾದಿಸಿದರು. ಮಾನ್ಯ ತಹಸೀಲ್ದಾರ್ ಆಗಿರ್ತಕ್ಕಂಥ ಪ್ರಕಾಶ್ ಗಾಯಕವಾಡಿ ಅವರು ತಪ್ಪು ಮಾಡಿರ್ತಾರೆ. ಆದರೆ ಬರ್ತಕ್ಕಂಥ ಕೆಲವೇ ದಿನಗಳಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಜಿಲ್ಲಾ ಪಂಚಾಯತ್ ಮೆಂಬರ್ ಇರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ಬೋದು, ತಾಲೂಕು ಪಂಚಾಯತಿ ಸದಸ್ಯರಿರ್ಬೋದು, ಇವರೆಲ್ಲರನ್ನು ಕೂಡಿಸಿಕೊಂಡು ತಾವು ಮೀಟಿಂಗ್ ಮಾಡಬೇಕು. ಯಾಕಂದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಈ ಪ್ರತಿನಿಧಿಗಳ ಮುಂದೆ ಇಟ್ಟರೆ ಈ ಹಳ್ಳಿಗಳ ಮುಖಾಂತರ ಹೋಗಿ ಎಲ್ಲರಿಗೆ ಹೇಳುವಂತ ಒಂದು ಕಾರ್ಯ ನಡಿಬೇಕಾಗಿದೆ. ಆ ಕಾರಣಕ್ಕಾಗಿ ನೀವು ತಹಸೀಲ್ದಾರರಿದ್ದೀರಿ, ಬೇಜವಾಬ್ದಾರಿ ಮಾಡಲಾರದೆ ಕೆಲಸವನ್ನು ಪ್ರಾಮಾಣಿಕ ಮಾಡಬೇಕಂತ ನಾನು ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ನಿನ್ನೆ ನಿಪ್ಪಾಣಿಯಲ್ಲಿ ಸರ್ವ ಪಕ್ಷದ ಮೀಟಿಂಗ್ ಅನ್ನು ಮಂತ್ರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳು ಮೀಟಿಂಗ್ ಅನ್ನು ಕರೆಯಲಿಕ್ಕೆ ನಿಪ್ಪಾಣಿಯ ತಹಸೀಲ್ದಾರ್ ಆಗಿರ್ತಕ್ಕಂಥ ಪ್ರಕಾಶ್ ಗಾಯಕವಾಡಿ ಅವರಿಗೆ ಹೇಳಿದರು. ನಿಪ್ಪಾಣಿಯ ತಹಸೀಲ್ದಾರ್ ಆಗಿರ್ತಕ್ಕಂಥ ಪ್ರಕಾಶ್ ಗಾಯಕವಾಡಿ ಅವರು ಬೇಜವಾಬ್ದಾರಿಯನ್ನು ತೋರಿಸಿದ್ದಾರೆ ಅಂತ ನನ್ನ ಆರೋಪ ಇದೆ. ಯಾಕಂದ್ರೆ ಜಗತ್ತಿನಲ್ಲಿ ಇವತ್ತಿನ ದಿವಸ COVID-19 ಅಂದ್ರೆ ಕೊರೋನಾ ವೈರಸ್ ನ ಮುಖಾಂತರ ಬಹಳಷ್ಟು ಜನರಿಗೆ ತೊಂದರೆಗಳಾಗ್ತಾ ಇದೆ. ಆ ಕೊರೋನಾ ವೈರಸ್ ನಿಂದ ಸಮಸ್ಯೆಗಳು ಯಾವ ರೀತಿ ಆಗ್ತವೆ, ಆ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಜನರುಗಳನ್ನು ಸ್ಪಂದಿಸಬೇಕಂತ ವಿಚಾರವನ್ನು ಅಧಿಕಾರಿಗಳು ಹೇಳಬೇಕಾಗಿತ್ತು. ಆ ಮೀಟಿಂಗಿಗೆ ನಮ್ಮ ನಿಪ್ಪಾಣಿ ತಾಲೂಕಿಗೆ ಬರ್ತಕ್ಕಂಥ 27 ಗ್ರಾಮ ಪಂಚಾಯತಿಗಳು ಬರ್ತವೆ, ಅದೇ ರೀತಿಯಾಗಿ 20 ತಾಲೂಕು ಪಂಚಾಯಿತಿ ಸದಸ್ಯರು ಬರ್ತಾರೆ, ಅದೇ ರೀತಿಯಾಗಿ 4 ಜಿಲ್ಲಾ ಪಂಚಾಯಿತಿ ಸದಸ್ಯರು ಬರ್ತಾರೆ, ಅದೇ ರೀತಿಯಾಗಿ 498 ಗ್ರಾಮ ಪಂಚಾಯಿತಿಯ ಸದಸ್ಯರು ಕೂಡ ಬರ್ತಾರೆ, 27 ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಬರ್ತಾರೆ. ಇವರಿಗೆ ಯಾರಿಗೂ ಕೂಡ ನಿಪ್ಪಾಣಿಯ ತಹಸೀಲ್ದಾರ್ ಆಗಿರ್ತಕ್ಕಂಥ ಪ್ರಕಾಶ್ ಗಾಯಕವಾಡಿವರಿಗೂ ಈ ಮೀಟಿಂಗಿಗೆ ಬರಬೇಕಂತ ತಿಳಿಸಿಲ್ಲ. ಅವರ ಬೇಜವಾಬ್ದಾರಿ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಇವತ್ತಿನ ದೇಶದಾದ್ಯಂತ ಬಹಳಷ್ಟು ಜನ ಕೊರೋನಾ ವೈರಸ್ನಿಂದ ಸಮಸ್ಯೆಗೆ ಒಳಪಡ್ತಾ ಇದ್ದಾರೆ. ಆ ಕೊರೋನಾ ವೈರಸ್ನಿಂದ ಹಳ್ಳಿಗಳಿಗೆ ಒಮ್ಮೆ ಜರ ಕೊರೋನಾ ವೈರಸ್ ಬಂದ್ಬಿಡ್ತು ಅಂದ್ರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಬಹಳಷ್ಟು ಕಠಿಣ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಈ ಕೆಲಸ ಆಗಬೇಕಾಗಿತ್ತು. ಆ ತಿಳುವಳಿಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಯಾರಿಗೂ ಇಲ್ಲ, ಜಿಲ್ಲಾ ಪಂಚಾಯತ್ ಸದಸ್ಯರಿಗೂ ಕೂಡ ಇಲ್ಲ, ಇವನ್ ತಾಲೂಕು ಪಂಚಾಯತ್ ಮೆಂಬರ್ಗೂ ಕೂಡ ಯಾರಿಗೂ ಕೂಡ ಇವತ್ತಿನ ದಿವಸ ತಹಸೀಲ್ದಾರ್ ಆಗಿರತಕ್ಕಂಥ ಪ್ರಕಾಶ್ ಗಾಯಕವಾಡಿ ಅವರು ಬೇಜವಾಬ್ದಾರಿತನ ಕಂಡು ಬರ್ತಾ ಇದೆ. ಈ ರೀತಿ ಮಾಡಬಾರದಾಗಿತ್ತು. ಈ ಒಂದು ದುಃಖದ ಸಂಗತಿ ಇವತ್ತಿನ ದಿವಸ ದೇಶದಲ್ಲಿ ಬರ್ತಾ ಇದೆ. ಈ ಎಲ್ಲರಿಗೆ ತಿಳುವಳಿಕೆ ಹೇಳಬೇಕಾಗಿದೆ. ಮತ್ತೊಂದು ವಿಷಯ ಏನಂದ್ರೆ ಇವತ್ತಿನ ದಿವಸ ಹಳ್ಳಿಗಳಿರ್ತಕ್ಕಂಥ ಜನ ಕೂಲಿ ಮಾಡಿ ತಿಂತಾ ಇದ್ದಾರೆ. ಅವರಿಗೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಾಕಬೇಕಾಗ್ತದೆ. ಈ ಒಂದು ದಿವಸದಲ್ಲಿ ಅವರಿಗೆ ಧೈರ್ಯ ತುಂಬಬೇಕಾದ್ರೆ ಇವತ್ತಿನ ದಿವಸ ನಮ್ಮ ಮೀಟಿಂಗ್ ಕರೆಸಿ ಹೇಳಿದ್ರೆ ನಮ್ಮ ಹಳ್ಳಿಗಳ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿರ್ಬೋದು, ಸದಸ್ಯರು, ಅವ್ರ ಮುಖಾಂತರ ಅವ್ರ ಮನೆ ಮನೆಗೆ ಹೋಗಿ ತಿಳುವಳಿಕೆ ಹೇಳಿ ಇವತ್ತಿನ ದಿವಸ ಮಾನ್ಯ ಪ್ರಧಾನಮಂತ್ರಿಗಳಿಗಿಂತ ಮೋದಿಜಿ ಅವರು ಕೂಡ ವಿನಂತಿ ಮಾಡಿರ್ತಾರೆ ಮನೆಯಲ್ಲಿ ಇರಬೇಕಂತ. ನಾವು ಕೂಡ ವಿನಂತಿ ಮಾಡ್ತಾ ಇದ್ದೀವಿ, ದಿನದಿಂದ ದಿನಕ್ಕೆ ಹೇಳ್ತಾ ಇದ್ದೀವಿ ಮನೆಯಿಂದ ಯಾರು ಹೊರಗೆ ಬಿಡಿರಂತ. ಆದರೆ ಗ್ರಾಮೀಣ ಮಟ್ಟದಲ್ಲಿ ಸಮಸ್ಯೆಗಳು ಬಹಳ ಇರ್ತವೆ, ಅವ್ರಿಗೆ ತಿಳುವಳಿಕೆಯನ್ನು ಹೇಳಬೇಕಂತ ಜವಾಬ್ದಾರಿ ಇರ್ತದೆ. ಆ ಒಂದು ಮೀಟಿಂಗ್ಗೆ ಹಳ್ಳಿಗಳಿಗೆ ಬರ್ತಕ್ಕಂಥ ನಮ್ಮ ನಿಪ್ಪಾಣಿ ತಾಲೂಕಿಗೆ ಬರ್ತಕ್ಕಂಥ 33 ಹಳ್ಳಿಗಳು ಬರ್ತವೆ. ಹಳ್ಳಿಗಳಲ್ಲಿ ಯಾರಿಗೂ ಕೂಡ ಮೀಟಿಂಗಿಗೆ ಇವತ್ತಿನ ಆಹ್ವಾನಿಸಿಲ್ಲ. ಇದು ತಪ್ಪು ಮತ್ತು ತಹಸೀಲ್ದಾರರ ಬೇಜವಾಬ್ದಾರಿಪಣ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಮತ್ತೊಂದು ವಿಷಯ ತಮ್ಮ ಮುಖಾಂತರ ಇರ್ತಾ ಇದ್ದೀನಿ. ನಿಪ್ಪಾಣಿ ತಾಲೂಕಾಗಿ ಒಂದು ವರ್ಷ ಆಯಿತು. ಒಂದು ವರ್ಷ ತಾಲೂಕಾದ ನಂತರ ಆನಂದ್ ಬರ್ಕುಂದ್ರಿ ಅಂತ ತಾಲೂಕಾ ಪಂಚಾಯಿತಿ ಅಧಿಕಾರಿ ಅಂತ ಇವು ಅಂತ ಬಂದಿದ್ರು. ಅವರು ಕೂಡ 3 ಒಂದು ಟ್ರಾನ್ಸ್ಫರ್ ಅಥವಾ ಬದಲಿ ಮಾಡಿಕೊಂಡು ಹೋಗ್ಬಿಟ್ರು. ಆ ದಿನದ ಇವತ್ತಿನವರೆಗೆ ಆ ತಾಲೂಕು ಪಂಚಾಯತ್ ಇಒ ಪೋಸ್ಟ್ ಖಾಲಿ ಇದೆ, ಅಂದ್ರೆ ತಾಲೂಕು ಪಂಚಾಯತಿ ಅಧಿಕಾರಿ ಪೋಸ್ಟ್ ಖಾಲಿ ಇದೆ. ಅದರ ಇನ್ಚಾರ್ಜ್ ಅನ್ನು ತಾಲೂಕು ಪಂಚಾಯತ್ ಚಿಕ್ಕೋಡಿ ಕೆಎಸ್ ಪಾಟೀಲ್ ಅವರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಬೆಳಗ್ಗೆ ನಾನು ಫೋನ್ ಮುಖಾಂತರ ಅವ್ರಿಗೆ ಮಾತಾಡಿದೆ. ಸರ್, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾವು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಬೇಕಾಗ್ತದೆ. ಆ ಟಾಸ್ಕ್ ಫೋರ್ಸ್ ಕಮಿಟಿ ತಾವು ಮೇಲ್ವಿಚಾರಕರು ಇರ್ತೀರಿ, ಅದ್ರ ಬಗ್ಗೆ ತಾವು ಸ್ವಲ್ಪ ಮಾಹಿತಿ ಕೇಳಿದಾಗ ಅವರು ನನಗೆ ಹೇಳಿದ್ರು, ಸರ್ ನನಗೆ ಬಹಳ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಚಿಕ್ಕೋಡಿ ತಾಲೂಕು ಪಂಚಾಯತಿಯಲ್ಲಿ 36 ಗ್ರಾಮ ಪಂಚಾಯತಿಗಳು ಬರ್ತವೆ,
ಅದೇ ರೀತಿಯಾಗಿ ನಿಪ್ಪಾನಿ ತಾಲೂಕಿನಲ್ಲಿ 27 ಗ್ರಾಮ ಪಂಚಾಯತಿಗಳು ಬರ್ತವೆ. ಇವೆಲ್ಲ ನೋಡ್ಬೇಕಾದ್ರೆ ನನಗೊಬ್ಬನಿಗೆ ತ್ರಾಸ ಆಗ್ತಾ ಇದೆ. ನಾನು ತಮ್ಮ ಮುಖಾಂತರ ಮಾನ್ಯ ಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೇನೆ. ಒಂದು ವರ್ಷ ಆಯ್ತು, 3 ತಿಂಗಳು ಒಟ್ಟು ಆನಂದ್ ಪಡ್ಕೊಂಡಿರೋ ಕೆಲಸ ಮಾಡಿದ್ದಾರೆ. ಅದರ ಮೇಲೆ ಇವತ್ತಿನ ದಿವಸ ಖಾಲಿ ಇದೆ ಪೋಸ್ಟ್, ತಾವು ಅದರ ಕಡೆ ಗಮನ ಹರಿಸಿ. ಇವತ್ತಿನ ದಿವಸ ಕೊರೋನಾ ವೈರಸ್ ಭಯಂಕರ ರೂಪದಿಂದ ಹರಡ್ತಾ ಇದೆ. ಇವತ್ತು ತಾಲೂಕು ಪಂಚಾಯತಿ ಅಧಿಕಾರಿ ಇದ್ರೆ, ಅಧಿಕಾರಿ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಹೋಗಿ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, PDO ಇರ್ಬೋದು, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ತಾವು ಕೇಳಬೇಕಂತ ವಿಚಾರ ಬರ್ತದೆ. ಆ ಕಾರಣಕ್ಕಾಗಿ ಆ ಪೋಸ್ಟ್ ಕೂಡ ಖಾಲಿ ಇದೆ, ಅದನ್ನು ಕೂಡ ಭರ್ತಿ ಮಾಡಬೇಕು. ಮತ್ತು ತಹಶೀಲ್ದಾರ್ ಅಂತೂ ಬೇಜವಾಬ್ದಾರಿಪಣೆಯಿಂದ ವರ್ತಿಸುತ್ತಾರೆ. ಅವರು ಕೂಡ ಈ ಒಂದು ಮಹಾಭಯಂಕರ ರೋಗ ಬಂದಿರೋ ಕಾರಣಕ್ಕಾಗಿ ವೈರಸ್ನಿಂದ ತಡೆ ಹಿಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಆದ್ದರಿಂದ ನನ್ನ ವಿನಂತಿ